ಹಾಯ್ ಫ್ರೆಂಡ್ಸ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಅದರದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೋ ಎಕ್ಸಾಮ್ ಅಪ್ಡೇಟ್ಗೆ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡ್ತಿದ್ದಾರೆ ಡಿಪ್ಲೊಮೋ ಎಕ್ಸಾಮ್ಗೆ ಏನೇ ಅಪ್ಡೇಟ್ ಬಂತ, ಫಸ್ಟ್ ಸೆಮ್ ಏನು, ತರ್ಡ್ ಸೆಮ್ ಏನಾಯಿತು, ಫಿಫ್ತ್ ಸೆಮ್ ಏನಾಯಿತು, ಸಿಕ್ಸ್ ಸೆಮ್ ಏನಾಯಿತು, ಡಿಪ್ಲೊಮೋ ಎಕ್ಸಾಮ್ ಬಗ್ಗೆ ಏನು ಅಪ್ಡೇಟ್ ಬಂತ, ಏನು ಅದ್ರ ಬಗ್ಗೆ ಮಾಹಿತಿ ಕೊಡೋದು ಅಂತ ಸಾಕಷ್ಟು ಕಮೆಂಟ್ಗಳು ಬರ್ತಾಯಿದ್ವು. ಈಗ ಡಿಪ್ಲೊಮೋ ಎಕ್ಸಾಮ್ ಒಂದು, ಮೂರು, ಫಿಫ್ತ್, ಸಿಕ್ಸ್ತ್ ಸೆಮ್ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಮತ್ತು ಸೆಕೆಂಡ್ ಮತ್ತು ಫೋರ್ತ್ ಸೆಮ್ ಎಕ್ಸಾಮ್ ಬಗ್ಗೆ ಕೂಡ ಮಾಹಿತಿ ಬರ್ತೀನಿ. ಡಿ ಟಿ ಬೋರ್ಡ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡಿಂದ ಒಂದು ಮಾಹಿತಿ ಬಂದಿದೆ ಎಕ್ಸಾಮ್ ರಿಲೇಟೆಡು, ಆ ಮಾಹಿತಿ ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಆಲ್ರೆಡಿ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಫಸ್ಟ್ ಸೆಮ್ಮು, ತರ್ಡ್ ಸೆಮ್ಮು, ಫಿಫ್ತ್ ಸೆಮ್ಮು, ಸಿಕ್ಸ್ ಸೆಮ್ ಎಕ್ಸಾಮಿನೇಷನ್ನ ಆಲ್ರೆಡಿ ನಾವು ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಲ್ಲ, ನಾವು ನಿಗದಿ ಅಂತ ನಡೆಸ್ತೀವಿ. ಬೇಕಾದ್ರೆ ಟೈಮ್ ಟೇಬಲ್ ಚೇಂಜ್ ಆಗ್ಬೋದು, ಮತ್ತು ಎಕ್ಸಾಮ್ ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡೋಲ್ಲ. ಎಕ್ಸಾಮ್ ಯಾವುದೇ ಕಾರಣಕ್ಕೂ ನಾವು ಪ್ರಮೋಟ್ ಮಾಡೋದೇ ಸಹ ಇಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ. ಒಂದು ಆಗಿರ್ಬೋದು, ಫಸ್ಟ್ ಸೆಮ್ ಆಗಿರ್ಬೋದು, ತರ್ಡ್ ಸೆಮ್ ಆಗಿರ್ಬೋದು, ಫಿಫ್ತ್ ಸೆಮ್ ಆಗಿರ್ಬೋದು, ಸಿಕ್ಸ್ ಸೆಮ್ ಆಗಿರ್ಬೋದು, ಎಕ್ಸಾಮ್ ನಾವು ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ, ಎಕ್ಸಾಮ್ ಮಾಡೇ ಮಾಡ್ತೀವಿ. ನಂತರ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಬೇಕು ಅಂದರೆ ಟೈಮ್ ದಿನಾಂಕ ಮಾತ್ರ ಚೇಂಜ್ ಮಾಡ್ಬೋದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಧಾರ ಕೈ ಕೊಡ್ತೀವಿ. ಆದರೆ ನಾವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ರದ್ದು ಮಾಡಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಈಗ ನಾಳೆ ಸೋಮವಾರದಿಂದ ಎಕ್ಸಾಮ್ ಇರಬೇಕೇನೋ ಸ್ವಲ್ಪ ವಿದ್ಯಾರ್ಥಿಗಳಿಗೆ, ಯಾರ್ಯಾರು ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಷನ್ ಬಂತು ಅಂತಿದ್ದೀನಿ. ಒಂದು, ಮೂರು, ಐದು, ಆರನೇ ಸೆಮ್ ಡಿಪ್ಲೊಮಾ ವಿದ್ಯಾರ್ಥಿಗಳೇ ನಿಗದಿ ಅಂತ ಎಕ್ಸಾಮ್ ಕೂಡ ನಡೀತಿದೆ. ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಕೂಡ ಅವರು ನೋಟಿಫಿಕೇಷನ್ ಮಾಡಿ ತಿಳಿಸ್ತಾರೆ, ಐತೆ ಓಕೆನಾ, ಇದು ಕ್ಲಾರಿಫಿಕೇಷನ್ ಸಿಗ್ತಂತೀನಿ. ಒಂದು, ಮೂರು, ಐದು, ಆರನೇ ಸೆಮ್ಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಏನಂದರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ರದ್ದು ಮಾಡೋಲ್ಲ. ಎಷ್ಟೆಲ್ಲ ಹೋರಾಟಗಳೆಲ್ಲ ನಡೀತು ಎಲ್ಲ ನಡೀತು, ಆದರೆ ಏನು ಮಾಡೋಕ್ಕಾಗಲ್ಲ. ಇವರು ಡಿಪಾರ್ಟ್ಮೆಂಟ್ ಆಫ್ ಟೀಚಿಂಗ್ ಎಜುಕೇಷನ್ ಬೋರ್ಡು ಈ ಥರ ಅನೌನ್ಸ್ ಮಾಡಿದ್ದಾರೆ ಅಂದರೆ ನಾವು ಒಂದು, ಮೂರು, ಐದನೇ ಆರನೇ ಸೆಮ್ ಎಕ್ಸಾಮಿನೇಷನ್ನ ಖಡಾಖಂಡಿತ ಮಾಡೇ ಮಾಡ್ತೀವಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮಿನೇಷನ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಯು ಜಿ ಸಿ ಮಾರ್ಗಸೂಚಿ ಕೂಡ ಕೊಟ್ಟಿದ್ದು ಮಾಡಲೇಬೇಕಾಗುತ್ತೆ. ಆದರೆ ಆರ್ಟ್ಸ್ ಸೆಮ್ ಎಕ್ಸಾಮಿನೇಷನ್ ಕೂಡ ನಾವು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡೋಣ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ ಈ ಒಂದು ಸೆಮ್ ಬಂದುಬಿಟ್ಟು ಎರಡು ಮತ್ತು ಫೋರ್ತ್ ಸೆಮ್ ಎಕ್ಸಾಮಿನೇಷನ್ ಪ್ರಮೋಟ್ ಮಾಡಿದೆ. ಅಫಿಷಿಯಲ್ ನೋಟಿಫಿಕೇಷನ್ ಬರುತ್ತೆ, ಯಾರು ನಂಬೋದು ನಂಬೋದು, ನಂಬಲ್ಲ ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಬರೋಕಂಟ ಕಾಯ್ಬೋದು. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.